ಬೆಂಗಳೂರು ನಗರ ರಾಜ್ಯ ರಾಜಧಾನಿ ಎಂದೇ ಹೆಸರುವಾಸಿಯಾಗಿರುವ ನಗರದ ಬಿಬಿಎಂಪಿ ಇಂಜಿನಿಯರಿಂದ ಕಾಂಟ್ರಾಕ್ಟರ್ ಗುಂಡಾಗಿರಿ ವರ್ತನೆ, ಅಂಗಡಿ ಮಾಲೀಕರ ಮೇಲೆ ತಮ್ಮ ದರ್ಪವನ್ನ ತೋರಿದ್ದಾರೆ. ವ್ಯಾಪಾರಿಗಳ ಮಳಿಗೆ ಅಂಗಡಿ ಮುಂದೆ ಬಿಬಿಎಂಪಿ ಇಂಜಿನಿಯರ್ ಕಾಂಟ್ರಾಕ್ಟರ್ ತನ್ನ ಕಾರನ್ನ ನಿಲ್ಲಿಸಿದ್ದಾನೆ. ಆದ್ದರಿಂದ ಅಂಗಡಿಯ ಮಾಲೀಕ, ಸರ್ ದಯವಿಟ್ಟು ಅಂಗಡಿಯ ಮುಂದೆ ಕಾರನ್ನ ನಿಲ್ಲಿಸಬೇಡಿ, ನಮ್ಮ ಅಂಗಡಿಗೆ ತೊಂದರೆಯಾಗುತ್ತೆ ಎಂದು ಬೇಡಿಕೊಂಡಿದ್ದಾರೆ. ಗಾಡಿಯನ್ನ ಇಲ್ಲೇ ನಿಲ್ಲಿಸುತ್ತೀನಿ, ಏನ್ ಮಾಡ್ತೀಯಾ ಮಾಡಿಕೋಹೋ ಎಂದು ತನ್ನ ಪೊಗರು ತೀರಿಸಿಕೊಂಡಿದ್ದಾನೆ. ಅಂಗಡಿಯ ಮುಂದೆ ಇದ್ದ ಮೋರಿಯನ್ನ ಒಡೆದು ಹಾಕಿದ್ದಾನೆ. ಬಿಬಿಎಂಪಿ ಮೋರಿ ಕ್ಲೀನಿಂಗ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಕೋಪಿಸಿಕೊಂಡು ಅಂಗಡಿಯ ಮುಂದೆ ಕಾರು ನಿಲ್ಲಿಸಬೇಡ ಎಂದಿದ್ದ ಮಾಲೀಕ ಕೋಪಿಸಿಕೊಂಡು, ನನ್ನನ್ನೇ ಎದುರು ಮಾತನಾಡುತ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಅಂಗಡಿ ಮಾಲೀಕನಿಗೆ ನಿಂದಿಸಿ ಮಾತನಾಡಿದು ಅಲ್ಲದೆ ಅಂಗಡಿಯ ಮುಂದೆ ತನ್ನ ಕೂಲಿ ಕಾರ್ಮಿಕರನ್ನರಿಸಿ ಫುಟ್ಪಾತ್ ಅನ್ನ ಹಾಗೆ ಹಾಕಿದ್ದಾನೆ. ಅಂಗಡಿ ಮಾಲೀಕನಿಗೆ ಈ ರೀತಿ ಮಾಡಿದ್ದರಿಂದ ಮನಸ್ಸಿಗೆ ಏನು ತೋಚದಂತಾಗಿದೆ. ಬಿಬಿಎಂಪಿ ಆಯುಕ್ತರು ಮತ್ತು ಬಿಬಿಎಂಪಿ ಕಾರ್ಪೊರೇಟರ್ಗಳು ಇವರುಗಳ ವಿರುದ್ಧ ಕಠಿಣಕರವಾದ ಕ್ರಮ ತೆಗೆದುಕೊಂಡು ಜನಸಾಮಾನ್ಯರಿಗೆ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದ್ದಾರೆ. ರೈತನಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಗಳಿಂದ ಕಿರುಕುಳ. ಹೌದು, ಇದು ರೈತನ ಮೇಲೆ ಬ್ಯಾಂಕ್ ಸಿಬ್ಬಂದಿಗಳು ಇಂದು ನೀಡಿರುವ ಕಿರುಕುಳದ ನಿಜವಾದ ನೈಜ ಘಟನೆ. ಈ ಘಟನೆ ನಡೆದಿರುವುದು ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಭಾಗದ ವೀರಾಪುರ ಗ್ರಾಮದ ಸಾತನಗೌಡ ಪಾಟೀಲ್ ಮತ್ತು ಕುಟುಂಬದವರ ಮೇಲೆ ಬ್ಯಾಂಕ್ ಸಿಬ್ಬಂದಿಗಳು ಸಾರ್ವಜನಿಕ ಸ್ಥಳದಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡಿ ಹೇಳದೆ ಕೇಳದೆ ಟ್ರ್ಯಾಕ್ಟರ್ ಕಸಿದುಕೊಂಡು ಹೋಗಿರುವುದು ನೋಡಿದ್ರೆ ರೈತರಿಗೆ ಇವರು ಕೊಡುತ್ತಿರುವ ಗೌರವ ಇಷ್ಟೇನಾ ಎಂಬ ಸಂಶಯ ಮೂಡುತ್ತಿದೆ. ವೀರಾಪುರ ಗ್ರಾಮದ ರೈತರಾದ ಶ್ರೀ ಸಾತನಗೌಡರು ಅಣ್ಣನ ಹೆಸರಿನಲ್ಲಿ ಎಂಕೆ ಹುಬ್ಬಳ್ಳಿ ಶಾಖೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರು. ತದನಂತರ ಪ್ರತಿ ವರ್ಷವೂ ಸಹ ತಪ್ಪದೇ ಸಾಲ ಕಂತನ್ನು ತುಂಬುತ್ತಾ ಬಂದಿದ್ರು. ಆದರೆ ಈ ವರ್ಷ ಸಾಲ ಕಂತು ತುಂಬುವುದು ಸ್ವಲ್ಪ ವಿಳಂಬವಾಗಿದ್ದಕ್ಕೆ ಇದನ್ನೇ ನೆಪವಾಗಿ ಇಟ್ಟುಕೊಂಡು 3 ದಿನಗಳ ಹಿಂದೆ ಬ್ಯಾಂಕ್ನ ಸಿಬ್ಬಂದಿಗಳು ರೈತನ ಮನೆಗೆ ಭೇಟಿ ಕೊಟ್ಟು ನೋಟಿಸ್ ಕೊಟ್ಟು ಬ್ಯಾಂಕ್ಗೆ ಬರುವಂತೆ ಹೇಳಿದ್ರು. ಇದರಂತೆ ಸೋಮವಾರ ರೈತರಾದ ಸಾತನಗೌಡರು ಎಂಕೆ ಹುಬ್ಬಳ್ಳಿಯ ಎಸ್ಬಿಐ ಬ್ಯಾಂಕ್ಗೆ ಭೇಟಿ ಕೊಟ್ಟು ಸಮಜಾಯಿಷಿ ಕೊಟ್ಟು ಕಾಲಾವಕಾಶ ಪಡೆದುಕೊಂಡು ಬಂದು ಬ್ಯಾಂಕ್ ವ್ಯವಸ್ಥಾಪಕರಿಂದ ಅನುಮತಿ ಪಡೆದುಕೊಂಡು ಬಂದಿದ್ದರು. ಆದರೆ ಇಂದು ದಿಢೀರ್ ಭೇಟಿ ಕೊಟ್ಟ ಬೆಳಗಾವಿಯ ಬ್ಯಾಂಕ್ನ ಸಿಬ್ಬಂದಿಗಳು ರೈತನಿಗೆ ಹಾಗೂ ಕುಟುಂಬಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡಿ ಟ್ರ್ಯಾಕ್ಟರ್ ಕಸಿದುಕೊಂಡು ಬೆಳಗಾವಿಗೆ ಹೊರಟು ಹೋಗಿದ್ದಾರೆ. ಇದರಿಂದ ರೈತರ ನೇತೃತ್ವದಲ್ಲಿ ನಾವು ಎಂಕೆ ಹುಬ್ಬಳ್ಳಿಯ ಬ್ಯಾಂಕ್ಗೆ ಭೇಟಿ ಕೊಟ್ಟು ವ್ಯವಸ್ಥಾಪಕರೊಂದಿಗೆ ಚರ್ಚೆ ನಡೆಸಿ ಕೂಡಲೇ ರೈತರ ಮೇಲೆ ಈ ರೀತಿ ಆಗುತ್ತಿರುವ ಅನ್ಯಾಯ ಹಾಗೂ ಕಿರುಕುಳವನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದೆವು. ಏನೇ ಆಗಲಿ, ಪ್ರಸ್ತುತ ರೈತ ಸಮುದಾಯದ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಜಿಲ್ಲಾಡಳಿತ ಹಾಗೂ ಸರ್ಕಾರಗಳು ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡದಂತೆ ಆದೇಶ ಹೊರಡಿಸಿದರೂ ಕೂಡ ಈ ರಾಷ್ಟ್ರೀಕೃತ ಬ್ಯಾಂಕಿನವರು ರೈತರ ಜೊತೆ ಅಸಭ್ಯವರ್ತನೆ ಮಾಡಿ ರೈತನ ಕುಟುಂಬಕ್ಕೆ ವೈಯಕ್ತಿಕವಾಗಿ ನಿಂದಿಸಿ ಟ್ರ್ಯಾಕ್ಟರ್ ಕಸಿದುಕೊಂಡು ಹೋಗಿರುವುದು ತುಂಬಾನೇ ಬೇಜಾರಿನ ಸಂಗತಿ. ಇನ್ನಾದರೂ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಗಳು ರೈತರ ಸಮುದಾಯದ ವಿಷಯದಲ್ಲಿ ಕನಿಕರ ಮಾನವೀಯತೆ ತೋರುವುದು ಒಳಿತು. ಜಿಲ್ಲೆಯ ಕಿತ್ತೂರು ತಾಲೂಕಿನ ಈ ಎಂಕೆ ಹುಬ್ಳಿ ವಿಭಾಗದ ವೀರಾಪುರ ಗ್ರಾಮದ ರೈತರ ಒಂದು ಸಮಸ್ಯೆ, ವಿಶೇಷವಾಗಿ ಏನಪ್ಪ ಅಂತಂದರೆ ಈ ರೈತರು ಈ ಒಂದು ಈ ಬ್ಯಾಂಕಲ್ಲಿ ಒಂದು ಸಾಲದ ಮೇಲೆ ಒಂದು ಟ್ರ್ಯಾಕ್ಟರ್ ತಗೊಂಡಿದ್ದಾರೆ. ಈ ಟ್ರ್ಯಾಕ್ಟರ್ ತಗೊಂಡು ಏನಪ್ಪ ಮಾಡ್ತಾರೆ ಅಂದರೆ ಇವರು ಪದೇ ಪದೇ ಕಂತುಗಳನ್ನು ತುಂಬ್ಕೊಂತ ಬಂದಿರ್ತಾರೆ. ಆದರೆ ಮೊನ್ನೆ ಇಲ್ಲಿರ್ತಕ್ಕಂಥ ಬ್ಯಾಂಕ್ ಸಿಬ್ಬಂದಿ ನೋಟಿಸ್ ಕೊಟ್ಬಿಟ್ಟು ಏನು ಬ್ಯಾಂಕ್ಗೆ ಬಂದು ಭೇಟಿಯಾಗಿ ನೀವು ಲೋನ್ ತುಂಬಿ ಅಂತಕ್ಕಂಥ ಹೇಳಿ ಹೋದ್ವಿ. ಆನಂತರ ಇಲ್ಲಿರ್ತಕ್ಕಂಥ ಈ ರೈತರು ಏನಪ್ಪ ಮಾಡಿದಾರಂದ್ರೆ ಬಂದು ಈ ಬ್ಯಾಂಕ್ಗೆ ಬಂದು ಅವ್ರ ಹತ್ರ ಭೇಟಿ ಕೊಟ್ಟು. ಧಾರವಾಡದ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಕುಮಾರೇಶ್ವರ ನಗರದ ಕ್ರಾಸ್ನಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿತಗೊಂಡ ಪರಿಣಾಮ ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 18 ಜನ ಗಾಯಗೊಂಡಿದ್ದಾರೆ. 2 ವರ್ಷದಿಂದ ಈ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು ಮೊದಲ ಮಹಡಿ ಹಾಗೂ 2ನೇ ಮಹಡಿ ನಿರ್ಮಾಣ ಮಾಡುತ್ತಿದ್ದರು. ಈಗಾಗಲೇ ಕೆಲವು ಅಂಗಡಿಗಳನ್ನು ಬಾಡಿಗೆ ನೀಡಲಾಗಿದ್ದು ಅವುಗಳಡಿ 100 ಜನ ಸಿಲುಕಿದ್ದಾರೆ ಎಂದು ಸ್ಥಳೀಯರು ಶಂಕಿಸಿದ್ದಾರೆ. ಈ ಕಟ್ಟಡವನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರ ಮಾವ ಗಂಗಪ್ಪ ಶಿಂದ್ರೆ ಹಾಗೂ ಎಸ್ಎಸ್ ನಿಗದಿ ಸೇರಿದಂತೆ ಅನೇಕರು ಪಾಲುದಾರಿಕೆಯಲ್ಲಿತ್ತು ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳವನ್ನು ವೀಕ್ಷಿಸಲು 1000 ಜನ ಹರಿದು ಬರುತ್ತಿದ್ದು ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ಎಚ್ ಕೋನರೆಡ್ಡಿ, ಧಾರವಾಡ ಶಾಸಕ ಅರವಿಂದ ಬೆಲ್ಲದ, ಜಿಲ್ಲಾಧಿಕಾರಿ ದೀಪಾ ಚೋಳನ್, ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್, ಎಸ್ಪಿ ಸಂಗೀತಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು ಘಟನಾ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಡಿಜೆ ಲಪಡಾಯ್ತು ಮೈತ್ ನೈ ಮಿತ್ತೊಳಗೆ ಗಡ್ಬಡ ಮುದ್ದೆ ಥಾಮ್ ಚೂಡ ಪಟ್ಟ ನಿಕಲ್ ಚೂಡ.
ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಮಹಿಳಾ ವಿದ್ಯಾಲಯದಲ್ಲಿ 8ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಶುಶ್ರೂಷ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಆರ್ ಶ್ರೀವಾಣಿ ಅವರು ಮೊದಲ ಶುಶ್ರೂಷೆಯ ಫ್ಲೋರೆನ್ಸ್ ನೈಟಿಂಗೇಲ್ ಭಾವಚಿತ್ರಕ್ಕೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ರೋಗಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಕಿವಿಮಾತು ಹೇಳಿದರು. ಬಳಿಕ ಪರೀಕ್ಷೆಯಲ್ಲಿ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಭೀಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ಟಿ ಕಳಸದ್, ಎಸ್ಎಸ್ ಬಿರಾದರ್, ಬಿಎಸ್ ದಾಸ್ತಿಕೊಪ್ಪ, ಹುಸೇನ್ ಸಾಹೇಬ್ ಖಾಜಿ, ಗೀತಾ ಪಾಟೀಲ್, ಕಮಲಾ ಮಾದಿಗ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷದೊಳಗೆ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶವಾಗಿದೆ, ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಬೆಲೆ ಇಲ್ಲದಂತಾಗಿದೆ ಎಂದು ಬೆಳಗಾವಿ ಕೆಪಿಸಿಸಿ ಮಾಜಿ ಸದಸ್ಯ ಶಂಕರ್ ಮನವಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ರಾಜ್ಯವನ್ನು ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣ ಮುಕ್ತಗೊಳಿಸಬೇಕಿದೆ ಎಂದರು. ಪಕ್ಷದಲ್ಲಿ ಪ್ರಜಾಪ್ರಭುತ್ವ ನಶಿಸಿ ಹೋಗಿದೆ, ಬಂಡಾಯ ಶಾಸಕರ ಬೆನ್ನು ಬಿದ್ದು ನ್ಯಾಯಯುತವಾಗಿ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ ಎಂದರು. ಸಿದ್ದರಾಮಯ್ಯನವರು ಬೆಳಗಾವಿಯನ್ನ ಜಾರಕಿಹೊಳಿ ಸಹೋದರರಿಗೆ ಗುತ್ತಿಗೆ ನೀಡಿದ್ದಾರೆ ಮತ್ತು ಶಾಸಕರನ್ನ ಉಳಿಸಿಕೊಳ್ಳಲು ಕಂದಾಯ ಕಾನೂನಿನ ದುರುಪಯೋಗ ಪಡಿಸಿಕೊಂಡು ಸಾಕಷ್ಟು ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ. ಇದನ್ನ ಆಧಾರವಾಗಿಟ್ಟುಕೊಂಡು ಈಗಲೂ ಅವರನ್ನ ಜೈಲಿಗೆ ಕಳುಹಿಸಬಹುದು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿದ್ದು ದೇಶದ ಅತಿದೊಡ್ಡ ಪಕ್ಷವು ಕ್ಷೀಣಿಸುವಂತೆ ಮಾಡುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಕರ್ನಾಟಕ 28 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿ ಸೋಲಿಸುವ ಪ್ರಯತ್ನ ಮಾಡುತ್ತೇವೆ, ಆದರೆ ಗೋವಾ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಪ್ರಯತ್ನಿಸುತ್ತೇವೆ ಎಂದರು. ರಾಹುಲ್ ಗಾಂಧಿ ಕರ್ನಾಟಕದಿಂದ ಸ್ಪರ್ಧಿಸಿದರೆ ಕಾರ್ಯಕರ್ತರಷ್ಟೇ ಸೇರಿ ಅವರನ್ನು ಗೆಲ್ಲಿಸುತ್ತೇವೆ, ಆದರೆ ರಾಜ್ಯದ ಮುಖಂಡರು ಚುನಾವಣೆಯಿಂದ ದೂರ ಉಳಿಯಬೇಕು ಎಂದರು. ಜೀವಂತ ಕೆಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ನಮಗೆ. ಮತ್ತು ಕಾರ್ಯಕರ್ತರನ್ನ ಗುಲಾಮಗಿರಿ ಟೈಪ್ ನೋಡ್ತಾ ಇದ್ದಾಗ ನಾವು ನಮ್ಮ ತೋರಿಸಿಡಿದೆವು. ಕೊಟ್ಟಿ ದಾಖಲೆಗಳನ್ನ ಕೊಟ್ಟು ಬೆಳಗಾವಿ ನಿರ್ಮಿತ ಕೇಂದ್ರದಲ್ಲಿ ಯೋಜನಾ ನಿರ್ದೇಶಕರಾಗಿ ಓರ್ವ ವ್ಯಕ್ತಿ ನೇಮಕಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾಡಳಿತಕ್ಕೆ ದಾಖಲೆ ನೀಡಿದರೂ ಕ್ರಮ ಕೈಗೊಳ್ಳದೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಕಡಾದ ಆರೋಪಿಸಿದ್ದಾರೆ. ಇಂದು ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ನಿರ್ಮಿತ ಕೇಂದ್ರದಲ್ಲಿ ಯೋಜನಾ ನಿರ್ದೇಶಕರಾಗಿ ರಾಜಶೇಖರ್ ಗುಡ್ದಿ ಎನ್ನುವರು ಅಸ್ಸಾಂ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿರುವುದಾಗಿ ಕೊಟ್ಟಿ ದಾಖಲೆ ನೀಡಿ ನೇಮಕಗೊಂಡಿದ್ದಾರೆ. ಅಸ್ಸಾಂ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಪದವಿಯೇ ಇಲ್ಲದಿರುವುದು ವಿಪರ್ಯಾಸವಾಗಿದ್ದು, ಇದರ ಬಗ್ಗೆ ದಾಖಲೆ ಸಮೇತ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕುತ್ತೇನೆ ಎಂದರು. ಮೊನ್ನೆ ಸರ್ಕಾರ ಚೀಫ್ ಸೆಕ್ರೆಟರಿ ಭೇಟಿ ಆಗ್ಬಿಟ್ಟು ಮೂರು ಪ್ರಕಾರ ನೀವು ಒಂದು ಇವ್ ಹುರುಡಿಗಿದು ಬೇಡ ಇದೀವ ಕೊಟ್ಟರು ಏನು ಕ್ರಮ ತಗೊಂಡಿಲ್ಲ. ಅದಕ್ಕೆ ಮೊನ್ನೆ ಏನು ಮಾಡ್ಯಾರು ಪ್ರಾದೇಶಿಕ ಆಯುಕ್ತರು ಮೀಟಿಂಗ್ ಮಾಡಿದಾರ. ಚಂಡೀಗಢದಲ್ಲಿ ಮೃತಪಟ್ಟಿದ್ದ ಯೋಧನ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮಿಸಿದೆ. ಚಂಡೀಗಢದ ಅಂಬಾಲಾದ್ನಲ್ಲಿನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಯೋಧ ಪಾಂಡಪ್ಪ ಧೇನು ಲಮಾಣಿ 25 ವರ್ಷದವರು, ಅವರ ಪಾರ್ಥಿವ ಶರೀರ ಇಂದು ಬೀಳಿಗಿ ಪಟ್ಟಣಕ್ಕೆ ಆಗಮಿಸಿದೆ. ಬೀಳಿಗಿಯಿಂದ ತೆಗ್ಗಿ ತಾಂಡದವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿದರು. ಸಂಸದ ಪಿಸಿ ಗದ್ದಿಗೌಡರ್, ಬೀಳಿಗಿ ಶಾಸಕ ಮುರುಗೇಶ್ ನಿರಾಣಿ, ವಿಧಾನ ಪರಿಷತ್ ಸದಸ್ಯ ಎಸ್ಆರ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಯೋಧನ ಅಂತಿಮ ದರ್ಶನ ಪಡೆದರು. ಬೀಳಿಗಿಯಿಂದ ತೆಗ್ಗಿ ತಾಂಡದವರೆಗೂ ಅಂದರೆ ಸುಮಾರು 13 ಕಿಲೋಮೀಟರ್ ಅಂತಿಮ ಯಾತ್ರೆ ಸಾಗಲಿದೆ. ಮಾರ್ಗದುದ್ದಕ್ಕೂ ಯೋಧನಿಗೆ ಸಾರ್ವಜನಿಕರು ಗೌರವ ಸಲ್ಲಿಸುತ್ತಿದ್ದಾರೆ. ಯೋಧ ಪಾಂಡಪ್ಪ ಮಾರ್ಚ್ 18 ಚಂಡೀಗಢದ ಅಂಬಾಲಾದಲ್ಲಿ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದರು. ಅವರು 6 ವರ್ಷಗಳಿಂದ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಗೊತ್ತಿಲ್ಲ ಬ್ಯಾರಿ ಬಾಡಿ ಕೊಟ್ಟಾರ ಸರ್ಕಾರ ಮಾಡಿಟ್ಟಾರ ನಮ್ಗೆ ಗೊತ್ತಿಲ್ಲ.
ಒಂದು ನ್ಯೂಸ್ ಇಲ್ಲ, ಒಂದು ಟಿ ವಿ ಇಲ್ಲ, ಒಂದು ವಾಟ್ಸಪ್ ಇಲ್ಲ, ಒಂದು ಪೇಪರ್ ನೋಟ ಇಲ್ಲ ಸರ. ಪೇಪರ್ ಕೊಟ್ಟಿದೆ ಅಂದ್ರೆ ಇಲ್ಲಿಂದ ಬಿಟ್ಟಾರ ಅವರು, ನಾವು ಕೊಟ್ಟದ ಹೋಗಿ ಬಿಟ್ಟಾರ. ನಾವು ಹೆಂಗೆ ಅದನ್ನು ಕರೆ ಹಾಕ್ತೇವೆ ಸರ್? ಅವ್ನು ನೋಡಿದ್ರೆ ಲೆವೆಲ್ ನೋಡಿದ್ರೆ ಎಲ್ಲ ಬೇಕಾದ್ರೆ ಮಾತಾಡ್ತಾರೆ ನಮ್ಗೆ, ಆದ್ರೆ ಅವ್ನ ಲೆವೆಲ್ ನ್ಯೂಸ್ ಬಂದಿಲ್ಲ. ಮತ್ತೆ ಇಲ್ಲೇ ಎಂಡಿ ಬೆಳಕಿಸ್ತೀನಿ ಡ್ಯೂಟಿ ಕಳ್ಸಂಗಿಲ್ಲ.